ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಜಾಬ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಾಯಚೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಹಾಗೂ ಇತರೆ ಅನುಷ್ಠಾನ ಇಲಾಖೆಗಳ ಮೂಲಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಹಾಗೆಯೇ ಎಲ್ಲ ಹುದ್ದೆಗಳಿಗೂ ವಯೋಮಿತಿ ಬಂದು 21 ರಿಂದ 40 ವರ್ಷ ಇರುತ್ತೆ ಸ್ನೇಹಿತರೆ. ಹಾಗೆಯೇ ADPC ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಗಳು MBAಯನ್ನು ಮಾಡಿರಬೇಕು, ಜೊತೆಗೆ 3 ವರ್ಷದ ಎಕ್ಸ್‌ಪೀರಿಯನ್ಸ್ ಹೊಂದಿರಬೇಕು. ತಾಂತ್ರಿಕ ಸಂಯೋಜಕರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು MER MTech ಮಾಡಿರಬೇಕು ಸಿವಿಲ್ ಅಲ್ಲಿ, ಜೊತೆಗೆ 3 ವರ್ಷದ ಎಕ್ಸ್‌ಪೀರಿಯನ್ಸ್ ಹೊಂದಿರಬೇಕು. ಆಯ್ಕೆಯಾದವರಿಗೆ 27,000 ವೇತನವನ್ನು ನೀಡಲಾಗುತ್ತೆ. ಸಿವಿಲ್ ತಾಂತ್ರಿಕ ಸಹಾಯಕರು ಈ ಒಂದು ಹುದ್ದೆಗೆ ಡಿಪ್ಲೊಮಾವನ್ನು ಮಾಡಿರಬೇಕು ಸಿವಿಲ್ ಅಲ್ಲಿ, ಅಥವಾ BE ಅನ್ನು ಮಾಡಿರಬಹುದು ಸಿವಿಲ್ ಅಲ್ಲಿ, ಜೊತೆಗೆ 2 ವರ್ಷದ ಎಕ್ಸ್‌ಪೀರಿಯನ್ಸ್ ಹೊಂದಿರತಕ್ಕಂತವರು ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆಯಾದವರಿಗೆ 22,000 ವೇತನವನ್ನು ನೀಡಲಾಗುತ್ತೆ. ಅರಣ್ಯ ತಾಂತ್ರಿಕ ಸಹಾಯಕರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು BSc ಇನ್ ಫಾರೆಸ್ಟ್ರಿ ಅಥವಾ MSc ಇನ್ ಫಾರೆಸ್ಟ್ರಿ ಮಾಡಿರಬೇಕು. ಆಯ್ಕೆಯಾದವರಿಗೆ 22,000 ವೇತನವನ್ನು ನೀಡಲಾಗುತ್ತೆ. ತಾಂತ್ರಿಕ ಸಹಾಯಕರು ಕೃಷಿ ತೋಟಗಾರಿಕೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು BSc ಇನ್ ಅಗ್ರಿಕಲ್ಚರ್ ಅಥವಾ BSc ಇನ್ ಆರ್ಟಿಕಲ್ಚರ್ ಅಥವಾ MSc ಇನ್ ಅಗ್ರಿಕಲ್ಚರ್ MSc ಇನ್ ಆರ್ಟಿಕಲ್ಚರ್ ಮಾಡಿರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆಯಾದವರಿಗೆ 22,000 ವೇತನವನ್ನು ನೀಡಲಾಗುತ್ತೆ. ಅದನ್ನೇ ತಾಲೂಕು MIS ಸಂಯೋಜಕರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು BE ಅನ್ನು ಮಾಡಿರ್ತಕ್ಕಂಥವ್ರು ಸಲ್ಲಿಸಬಹುದು. ಕಂಪ್ಯೂಟರ್ ಸೈನ್ಸ್ ಅಥವಾ IT ಅಥವಾ ಕಂಪ್ಯೂಟರ್ ಸೈನ್ಸ್, BSc ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ BCA ಅನ್ನು ಮಾಡಿರ್ತಕ್ಕಂಥವ್ರು ಕೂಡ, ಜೊತೆಗೆ 3 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು ಸ್ನೇಹಿತರೆ. ಆಯ್ಕೆಯಾದವರಿಗೆ 18,000 ವೇತನವನ್ನು ನೀಡಲಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಈ ಒಂದು ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ 23/6/2020, ಕೊನೆಯ ದಿನಾಂಕ 5/7/2020 ಆಗಿರುತ್ತೆ. ಹಾಗೆಯೇ ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಬೋದು ಸ್ನೇಹಿತರೆ. ಈ ಒಂದು ನೋಟಿಫಿಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಫ್ರೆಂಡ್ಸ್. ಈಗ ಎಲ್ಲ ಉದ್ಯೋಗದ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.